ನಮಸ್ಕಾರ ವೀಕ್ಷಕರೇ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಇವತ್ತು ಮನೆಯಲ್ಲಿ ತುಂಬನೇ ಗರಿಗರಿಯಾಗಿ ರುಚಿ ರುಚಿಯಾಗಿ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಪ್ನಷ್ಟು ಕಡ್ಲೆಬೇಳೆನ ತೊಗೊಂಡಿದ್ದೀನಿ ಈ ಸ್ಪೂನ್ ಅಳತೆಯಲ್ಲಿ ಹೇಳೋದಾದರೆ ನಾಲ್ಕರಷ್ಟು ಕಡಲೆಬೇಳೆ ಇದೆ ನಾಲ್ಕರಷ್ಟು ಕಡಲೆಬೇಳೆಗೆ ಒಂದರಷ್ಟು ಬೇಳೆನ ಹಾಕಬೇಕಾಗುತ್ತೆ ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೆಸರುಬೇಳೆ ಹೆಸರುಬೇಳೆ ಹಾಕೋದ್ರಿಂದ ವಡೆ ತುಂಬನೇ ರುಚಿಯಾಗಿ ಬರುತ್ತೆ ಈಗ ಎರಡು ಬೇಳೆನ ಒಂದು ಬೌಲಲ್ಲಿ ಹಾಕಿಬಿಟ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಲ ತೊಳೆಯಬೇಕು ಪದೇ ಪದೇ ತೊಳೆಯುವ ಅವಶ್ಯಕತೆ ಇಲ್ಲ ಒಂದು ಸಲ ತೊಳೆದ್ರೆ ಎಲ್ಲ ಡಸ್ಟ್ ಹೋಗಿರುತ್ತೆ ಸುಮಾರು ಒಂದು ಕಪ್ನಷ್ಟು ಬೇಳೆ ಇದ್ದರೆ ಎರಡು ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಎರಡು ಗಂಟೆಗಳ ಕಾಲ ಬೇಳೆನ ನೆನೆಯಲು ಇಡೋಣ ಬೇಸಿಗೆ ಕಾಲ ಆಗಿರೋದ್ರಿಂದ ಬೇಳೆ ತುಂಬಾ ಬೇಗ ನೆನೆಯುತ್ತೆ ಎರಡು ಗಂಟೆಗಳ ನೆ ಕಾಲ ನೆನೆದ್ರೆ ಸಾಕಾಗುತ್ತೆ ಮಳೆಗಾಲ ಅಥವಾ ಚಳಿಗಾಲ ಇದ್ದರೆ ಬೇಳೆನ ನಾಲ್ಕು ಗಂಟೆಗಳ ಕಾಲ ನೆನೆಯಲು ಇಡಿ ನೋಡಿ ಈ ರೀತಿ ಬೇಳಲ್ಲಿ ಪ್ರೆಸ್ ಮಾಡಿದರೆ ಬೇರೆ ತುಂಬನೇ ಬೇಗ ಬ್ರೇಕ್ ಆಗ್ತಾಯಿದೆ ಮತ್ತು ಮತ್ತೆ ಬೇರೆ ಏನೇನು ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ನೆನ್ಸಿಟಿರ್ತಕ್ಕಂಥ ಕಡಲೆಬೇಳೆ ಮತ್ತು ಹೆಸರು ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಇಲ್ಲಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಎಲ್ಲ ಕಡಿಮೆನೂ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿ ಶುಂಠಿ ಇದಿಷ್ಟು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಕಾಳು ಅಥವಾ ಅಜ್ವನ್ ಕಾಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿನೇ ಈ ರೀತಿ ಮುರ್ಗಿಬಿಟ್ಟು ಹಾಕಬೇಕು ಬೇಗನೆ ಟೇಸ್ಟ್ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಹಸಿ ಶುಂಠಿನ ಈ ರೀತಿ ಸಣ್ಣದಾಗಿ ಪೀಸಸ್ ಕಡಗೆ ಮಾಡಿ ಹಾಕಿ ಪೇಸ್ಟ್ ಪೇಸ್ಟಾಗಿ ಬರುತ್ತೆ ಅದಕ್ಕೆ ಈ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನ ಸಪ್ರೇಟ್ ಪೇಸ್ಟ್ ಏನು ಮಾಡೋದು ಬೇಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಮತ್ತು ಹೆಸರು ಬೇಳೆನ ಇದ್ದೀನಿ ಎಲ್ಲ ಒಂದೇ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದರೆ ತುಂಬಾ ಚೆನ್ನಾಗಿ ಪೇಸ್ಟ್ ಆಗಿ ಬರುತ್ತೆ ಏನು ಬೇರೆ ಸಪ್ರೇಟಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಳೆ ಬೇಳೆಯಲ್ಲಿ ತುಂಬನೇ ಮಾಯಶ್ಚರ್ ಇರೋದರಿಂದ ನಾವು ಎಕ್ಸ್ಟ್ರಾ ನೀರನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಏನಾದರೂ ಒಂದು ವೇಳೆ ನೀರನ್ನು ಹಾಕಿದರೆ ಅದು ಒಡೆ ಆಗೋದಿಲ್ಲ ಸಂಡಿಗೆ ಆಗುತ್ತೆ ಅದಕ್ಕೆ ನೀರನ್ನು ಬಳಸಲೇಬೇಡಿ ಹಾಗೆ ಒಂದು ಸಲ ಪಲ್ಸ್ ಮಾಡಲಿಟ್ಟು ಮಿಕ್ಸಿನ ಮಿಕ್ಸಿ ಮಾಡ್ಕೊಳ್ಬೇಕು ಕಂಟಿನ್ಯೂಸ್ ಆಗಿ ಮಿಕ್ಸಿ ರನ್ ಮಾಡೋದ್ರಿಂದ ಬೇಳೆ ತುಂಬಾ ಬೇಗ ರುಬ್ಬಿ ರುಬ್ಬಿ ಫುಲ್ಲು ಫೈನ್ ಪೇಸ್ಟಾಗಿ ಬರುತ್ತೆ ಈ ರೀತಿ ತರಿ ತರಿಯಾಗಿ ರುಬ್ಬೇಕಾಗತ್ತೆ ಕಂಟಿನ್ಯೂಸ್ ಆಗಿ ರ ಮಿಕ್ಸಿನ ರನ್ ಮಾಡಬೇಡಿ ಈ ರೀತಿ ಸ್ಪೂನಿಂದ ಮೇಲೆ ಕೆಳಗೆ ಮಾಡಬೇಕು ಇಲ್ಲ ಬೇಳೆ ಮೇಲುಗಡೆ ಉಳ ಉಳಿದಿರೋದು ಅದು ಸಹ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಬರುತ್ತೆ ಇಲ್ಲಾಂದರೆ ಕೆಳಗಡೆ ಫೈನ್ ಪೇಸ್ಟ್ ಇರುತ್ತೆ ಮೇಲುಗಡೆ ಬೇಳೆ ಇರುತ್ತೆ ಒಂದು ಎರಡು ಮೂರು ಸಲ ಈ ರೀತಿ ಪಲ್ಸ್ ಮೋಡಲ್ಲಿ ಮಿಕ್ಸಿನ ರನ್ ಮಾಡಿದರೆ ಈ ರೀತಿ ತರಿತರಿಯಾಗಿ ನಮ್ಮ ಕಡಲೆಬೇಳೆ ಮಿಕ್ಷ ರೆಡಿಯಾಗಿ ಬರುತ್ತೆ ನೋಡಿ ತುಂಬಾ ತರಿತರಿಯಾಗಿದೆ ಸ್ವಲ್ಪ ಸಹ ನಾನು ನೀರನ್ನು ಹಾಕಿಲ್ಲ ನೋಡಿ ಅಲ್ಲಿ ಅಲ್ಲಲ್ಲಿ ಬೇಳೆ ಹಾಕಿ ಹೆಸರು ಬೇಳೆ ಕಾಣ್ತಾ ಇದೆ ತುಂಬಾ ಏನು ಫೈನ್ ಪೇಸ್ಟ್ ಆಗಿ ಬಂದಿಲ್ಲ ಸ್ವಲ್ಪ ತರಿ ತರಿಯಾಗಿ ಇದೆ ಈಗ ಒಂದು ಬೌಲ್ಗೆ ಎಲ್ಲ ಮಿಕ್ಸರ್ ಅನ್ನು ತಕೊಂಡು ಬರೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಬೇಳೆ ಮಿಕ್ಸರ್ ಅನ್ನು ರುಬ್ಬೋದ್ರಿಂದ ವಡೆ ತುಂಬಾ ಸಾಫ್ಟಾಗಿ ಬರುತ್ತೆ ಗರಿ ಗರಿಯಾಗಿ ಬರೋದಿಲ್ಲ ಅದಕ್ಕೆ ನೀರನ್ನು ಬಳಸಲೇಬೇಡಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆನ ಈ ರೀತಿ ಅಂಗೈಯಲ್ಲಿ ಉಜ್ಜಿಬಿಟ್ಟು ಹಾಕೋದ್ರಿಂದ ಅದ್ರ ವಾಸನೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಒಂದು ಸ್ವಲ್ಪ ಕುಟಾಣಿಯಲ್ಲಿ ಕುಟ್ಬಿಟ್ಟು ಹಾಕ್ಬೋದು ಒಂದು ಸ್ವಲ್ಪ ಅಜ್ಮೆಣ್ ಕಾಳು ಅಥವಾ ಓಂ ಕಾಳನ್ನು ಈ ರೀತಿ ಅಂಗೈಯಲ್ಲಿ ಉಜ್ಜಿಬಿಟ್ಟು ಹಾಕಿದರೆ ಅದ್ರ ವಾಸನೆ ತುಂಬಾ ಚೆನ್ನಾಗಿ ಬರುತ್ತೆ ಅಜ್ಮೆಣ್ ಹಾಕೋದ್ರಿಂದ ಯಾವುದೇ ಆ್ಯಸಿಡಿಟಿ ಗ್ಯಾಸ್ಟ್ರಬಲ್ ಆಗೋದಿಲ್ಲ ಅದಕ್ಕೆ ಬಳಸ್ತಾ ಇರೋದು ಎಲ್ಲ ಮಿಕ್ಸರನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಬೇಕು ನೋಡಿದ್ರೆ ನಿಮಗೆ ಉದ್ರುದ್ರೆ ಅನಿಸ್ಬೋದು ಆದ್ರೆ ಒಡೆ ತಟ್ಟೋದಕ್ಕೆ ಬರುತ್ತೆ ಹಾಕ್ಬೋದು ಈಸಿಯಾಗಿ ಏನು ತೊಂದರೆ ಇಲ್ಲ ಸ್ವಲ್ಪ ಮೈಶರ್ ಇದ್ರೆ ಸಾಕು ವಡೆ ಫ್ರೈ ಮಾಡೋದಕ್ಕೆ ಒಂದು ಒಲೆ ಮೇಲೆ ಒಂದು ಕಡೆಯನ್ನ ಇಟ್ಬಿಟ್ಟು ಎಣ್ಣೆ ಕಾಯೋದು ತಿಳೋಣ ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ ವಡೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆಯಲ್ಲೇ ವಡೆ ಚೆನ್ನಾಗಿ ಫ್ರೈ ಆಗುತ್ತೆ ಈ ಕಡಲೆಬೇಳೆ ಬೆಳೆ ಮಿಕ್ಸರ್ಗೆ ಸ್ವಲ್ಪನು ಸಹ ಸೋಡಾ ಹಾಕಲೇಬೇಡಿ ಸೋಡಾ ಹಾಕದೇ ಇದ್ರು ಸಹ ತುಂಬಾನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ವಡೆಗಳು ಎಣ್ಣೆ ಕೈದಿದೆ ಇಲ್ಲ ಅಂತ ಒಂದು ಸ್ವಲ್ಪ ಈ ರೀತಿ ಏನಾದರೂ ಹಿಟ್ಟನ್ನು ಹಾಕ್ಬಿಟ್ಟು ಚೆಕ್ ಮಾಡ್ಬೋದು ಈಗ ಎಣ್ಣೆ ತುಂಬ ಚೆನ್ನಾಗಿ ಕೈದಿದೆ ಸಲ ಕಡಲೆಬೇಳೆ ಒಂದು ಸಲ ಚೆನ್ನಾಗಿ ಕೈಯಿಂದ ನಾದ್ಬಿಟ್ಟು ಸಣ್ಣ ಸಣ್ಣ ಗಾತ್ರದ ಉಂಡೆಗಳಾಗಿ ಮಾಡಿ ಈ ರೀತಿ ಕೈಯಲ್ಲಿ ಒಡೆಗಳನ್ನ ತಟ್ಬೋದು ಯಾವುದೇ ಎಣ್ಣೆ ಅಥವಾ ಮತ್ತು ನೀರನ್ನು ಹಚ್ಚೋ ಅವಶ್ಯಕತೆ ಇಲ್ಲ ಹಾಗೆ ಸಹ ಒಡೆ ಒಡೆಗಳನ್ನ ತಟ್ಬೋದು ವಡೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಳ್ಳದಾಗಿ ತಟ್ಟಿ ಸ್ವಲ್ಪ ದಪ್ಪ ಮಾಡಿದರೆ ಏನಾಗುತ್ತೆ ಒಳಗಡೆ ಹಸಿ ಹಾಗೆ ಉಳಿಯುತ್ತೆ ಅಷ್ಟೊಂದು ಕ್ರಿಸ್ಪಿ ಆಗೋದಿಲ್ಲ ವಡೆ ಫ್ರೈ ಮಾಡಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡಬೇಕು ಇಲ್ಲಾಂದರೆ ಮೇಲ್ಗಡೆ ತುಂಬಾ ಕಲರ್ ಬಂದುಬಿಟ್ಟು ಒಳಗಡೆ ಹಸಿ ಹಾಗೆ ಉಳಿಯುತ್ತೆ ಕ್ರಿಸ್ಪಿ ಬೇಕು ಅಂದರೆ ಪೂರಿ ಲೋ ಫ್ಲೇಮಲ್ಲೇ ಇರಬೇಕು ಹಾಗೆ ವಡೆನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತಿರುಗೋದಕ್ಕೆ ಹೋಗಬೇಡಿ ಒಡೆಯೋ ಚಾನ್ಸಸ್ ಇರುತ್ತೆ ಒಂದ್ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಒಂದ್ ಸ್ವಲ್ಪ ಮೇಲ್ಗಡೆ ಗುಳ್ಳೆಗಳು ಅದು ಬರೋದು ಕಡಿಮೆ ಆದ ನಂತರ ರೀತಿ ತಿರುವು ಹಾಕ್ಬೋದು ಏನಪ್ಪಾ ಅಡುಗೆ ಸಾಮಾನಿಯಲ್ಲಿ ಈರುಳ್ಳಿ ಹೇಳಿದ್ರು ಇನ್ನು ಮಿಕ್ಸರ್ಗೆ ಈರುಳ್ಳಿನ ಹಾಕಿ ಎಲ್ಲ ಹಾಗೆ ವಡೆ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೋತಿರ್ಬೋದು ಹಾಗೇನಿಲ್ಲ ಅದನ್ನ ಮಿಕ್ಸರ್ ಈರುಳ್ಳಿ ಇಲ್ದೇನೆ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕದೇ ಇದ್ರೆ ವಡೆ ತುಂಬಾನೇ ಆಗಿ ಬರುತ್ತೆ ತಣ್ಣಗಾದ ನಂತರ ಸಹ ಕ್ರಿಸ್ಪಿಯಾಗಿ ಇರುತ್ತೆ ಹಾಗೆ ಕಡಲೆಬೇಳೆ ಒಡೆಯೋದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ತಿಂದರೆ ಈರುಳ್ಳಿ ಹಾಕೋದ್ರಿಂದ ಅದರದೇ ವಾಸನೆ ಬಂದ್ಬಿಟ್ಟು ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಒಡೆಯದು ಹಾಗೆ ಬಿಸಿ ಬಿಸಿ ಇದ್ದಾಗ ತಿಂದರೆ ಕ್ರಿಸ್ಪಿಯಾಗಿರುತ್ತೆ ಆಡಿದ ನಂತರ ಅಷ್ಟೊಂದು ಕ್ರಿಸ್ಪಿಯಾಗಿರೋದಿಲ್ಲ ಹಾಗೆ ಅದರದೇ ವಾಸನೆ ಇದ್ದುಬಿಟ್ಟು ಕಡಲೆಬೇಳೆ ಒಡೆಯೋದೊ ಒಂದು ಫ್ಲೇವರ್ ಬರೋದಿಲ್ಲ ತಿನ್ನೋದಕ್ಕೆ ಅದಕ್ಕೆ ನಾನು ಅರ್ಧ ಮಾತ್ರ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಈ ರೀತಿ ಮೇಲ್ಗಡೆ ಬಬಲ್ಸ್ ಬರೋದು ಕಡಿಮೆ ಆದಾಗ ಕಡ್ಲೆಬೇಳೆ ವಡೆ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಬಣ್ಣ ಬಂದ್ರೆ ಸಾಕು ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಈಗ ಇನ್ನು ಉಳಿದು ಮಿಕ್ಸರ್ಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಒಂದು ವಡೆನ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ತಿನ್ನ ಬಂದಿದೆ ಒಳಗಡೆ ಯಾವುದೇ ರೀತಿ ಹಸಿ ಹಿಟ್ಟು ಉಳಿದಿಲ್ಲ ಮೇಲ್ಗಡೆ ಸಹ ಕ್ರಿಸ್ಪಿಯಾಗಿ ಇದೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಇಲ್ಲಿ ಈ ರೀತಿ ತಟ್ಟಬೇಕು ವಡೆನ ಇಲ್ಲಿ ನಾನು ಬಳಸಿರೋ ಕಡಲೆಬೇಳೆಯಲ್ಲಿ ಒಂದು ಸುಮಾರು ಎರಡರಿಂದ ಮೂರು ಜನ ತಿನ್ನೋಷ್ಟಿದೆ ಇದೇ ರೀತಿ ಎಲ್ಲ ವಡೆಗಳನ್ನೂ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಫ್ರೈ ಮಾಡ್ಕೊಳ್ಬೇಕು ನೋಡಿ ವಡೆ ಇಷ್ಟು ತೆಳುವಾಗಿ ಬಂದಿದೆ ಅಂತ ಕ್ರಿಸ್ಪಿಗೂ ಇದೆ ಇಷ್ಟು ಗೋಲ್ಡನ್ ಬ್ರೌನ್ ಬಣ್ಣ ಬಂದ್ರೆ ಸಾಕು ಅಲ್ಲಲ್ಲಿ ಮೇಲ್ಮೇಲೆ ಕಡಲೆಬೇಳೆಗಳು ಸಹ ಕಾಣ್ತಾ ಇದೆ ನೀವು ಒಂದ್ಸಲ ಹೆಸರು ಬೇಳೆನ ಸೇರಿಸ್ಬಿಟ್ಟು ಕಡಲೆಬೇಳೆ ವಡೆನ ಮಾಡಿ ನೋಡಿ ನಾನು ಎಷ್ಟು ಎಣ್ಣೆ ಬಳಸಿದೋ ಅಷ್ಟರಲ್ಲಿ ಸ್ವಲ್ಪ ಸಹ ಕಡಿಮೆ ಆಗಿದೆ ಜಾಸ್ತಿ ಎಣ್ಣೆ ಹೀರಿಲ್ಲ ಕಡಲೆಬೇಳೆ ವಡೆ ರುಚಿ ರುಚಿಯಾದ ಗರಿಗರಿಯಾದ ಕಡಲೆಬೇಳೆ ವಡೆ ರೆಡಿಯಾಗಿದೆ ನನ್ನ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು